ಎಲ್ಲರಿಗೂ ನಮಸ್ಕಾರ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವಿಷಯಗಳನ್ನು ನಿಮಗೆ ತೋರಿಸುತ್ತಾ ಹೇಳುತ್ತಾ ಬಂದಿದ್ದೇನೆ ಇವತ್ತು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತ ಇದ್ದೇನೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಇರುವಂತಹ ಒಂದು ತೊಂದರೆ ಏನೆಂದರೆ ಸಮಸ್ಯೆ ಏನೆಂದರೆ ನಾವು ವಯಸ್ಸಾದಂಗೆ ವಯಸ್ಸಾದಂಗೆ ಮುಪ್ಪಿನ ರೂಪ ಒಂದೊಂದೇ ಲಕ್ಷಣಗಳು ಕಾಣಿಸ್ತಾ ಹೋಗ್ತದೆ ಮುಪ್ಪು ಸಾಮಾನ್ಯವಾಗಿ ಮೂವತ್ತೈದು ವರ್ಷ ದಾಟಿದ ಮೇಲೆ ಈ ಮಧ್ಯ ವಯಸ್ಸಿಗೆ ಆಮೇಲೆ ಮುಪ್ಪು ಹೀಗೆ ವಯಸ್ಸಿನಲ್ಲಿ ವ್ಯತ್ಯಾಸದೊಂದಿಗೆ ನಮ್ಮ ದೇಹದಲ್ಲಿ ಬದಲಾವಣೆಗಳು ಕಾಣ್ತಾ ಇರುತ್ತದೆ ಅಂಥ ಬದಲಾವಣೆಗಳಿಂದ ಕೆಲವರಿಗೆ ಅಯ್ಯೋ ನನಗೆ ವಯಸ್ಸಾಯಿತು ನನಗೆ ವಯಸ್ಸಾಯಿತು ಎಂಬ ಒಂದು ಸಮಸ್ಯೆ ಇದೆ ಹಾಗಾದರೆ ಈ ವಯಸ್ಸು ಈ ವಯಸ್ಸು ಅನಿಸದೇ ಇರೋ ಹಾಗೆ ವಯಸ್ಸು ಕಾಣಿಸದೇ ಇರೋ ಹಾಗೆ ಏನಾದರೂ ಮಾಡಲು ಸಾಧ್ಯವೇ ಎಂಬುದನ್ನು ಬಗ್ಗೆ ಯೋಚನೆ ಮಾಡುವಾಗ ನಮಗೆ ಈಗಾಗಲೇ ಪ್ರಪಂಚದಲ್ಲಿ ಹಲವರು ತಿಂದಿರುವಂತಹ ಆಹಾರ ಕ್ರಮಗಳನ್ನು ಆಹಾರದ ರೀತಿಯನ್ನು ನಾವು ನೋಡಿದಾಗ ಈ ಮುಪ್ಪಾಗುವಂಥ ಲಕ್ಷಣಗಳನ್ನು ತಡೆಯೋದಕ್ಕೆ ಅಂದರೆ ನಮಗೆ ವಯಸ್ಸು ಹೆಚ್ಚಾಯಿತು ವಯಸ್ಸಾಯಿತು ನನಗೆ ವಯಸ್ಸಾಯಿತು ನನಗೆ ಮುಪ್ಪಾಯಿತು ವಿದ್ಯಾಪ್ಯ ಆಯಿತು ಅಂತಹ ಒಂದು ಅನುಭವ ಇಲ್ಲದಂತೆ ಅನಿಸಲಿವು ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ನಾವು ಈ ಆಹಾರ ಕ್ರಮದಿಂದ ಯಾವುದನ್ನು ಬದಲಾಯಿಸಿಕೊಳ್ಳಬಹುದು ಹೇಗೆ ಬದಲಾಯಿಸಿಕೊಳ್ಳಬಹುದು ಅದಕ್ಕಾಗಿ ಏನು ಮಾಡಬೇಕು ಯಾವ ಆಹಾರ ತಿನ್ನಬೇಕು ಎಂಬುದರ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕಂತಿದ್ದೇನೆ ನೀವೆಲ್ಲರೂ ತಿಳ್ಕೊಂಡ್ರೆ ನಿಮ್ಮಲ್ಲಿ ಈಗ ಸಾಮಾನ್ಯವಾಗಿ ಮೂವತ್ತೈದು ವರ್ಷ ದಾಟಿದ ಮೇಲೆ ಅಂಥವರಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗುವುದು ಸಹಜ ಆದ್ದರಿಂದ ಆ ರೀತಿಯ ನಿಮ್ಮ ವಯಸ್ಸಾಯಿತು ನನಗೆ ನನಗೆ ಮುಪ್ಪಾಯಿತು ಅಂತ ನಿಮಗೆ ಅನಿಸದೇ ಇರಲು ನೀವು ಈ ರೀತಿಯ ಆಹಾರ ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತದೆ ಅದಕ್ಕೆ ನೀವು ರೆಡಿಯಾದರೆ ನಿಮ್ಮ ಜೀವನದಲ್ಲಿ ನೀವು ಮುಪ್ಪಾದಂಗೆ ಅನಿಸುವುದೇ ಇಲ್ಲ ಅಂತಹ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇಂತಹ ವಿಚಾರಗಳು ನಿಮಗೆ ಮತ್ತಷ್ಟು ಸಿಗಬೇಕಂದರೆ ಇನ್ನೂ ನೀವು ಮಾಣಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚೇನೂ ಒಮ್ಮೆ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಕೊಟ್ಬಿಟ್ಟು ಒಮ್ಮೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಣ್ಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವೀಡಿಯೋವು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಪ್ರತಿಯೊಂದು ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ಇಂಥ ವಿಷಯಗಳನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು ಮುಂದುವರಿಯಬಹುದು ಜೀವನದಲ್ಲಿ ಬರುವಂತಹ ಮುಪ್ಪನ್ನು ತಳಿಬೋದು ರೋಗವನ್ನು ತಳಿಬೋದು ಅಂಥ ವಿಚಾರಗಳು ಇನ್ನಷ್ಟು ಇದೆ ಅಂಥ ವಿಚಾರಗಳೆಲ್ಲವನ್ನು ನೀವು ನೋಡಬಹುದು ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ನಿಮ್ಮ ಇಂತಹ ಪ್ರೋತ್ಸಾಹದಿಂದ ನಮಗೆ ಮತ್ತಷ್ಟು ಶಕ್ತಿ ಬಂದು ಇನ್ನೂ ಉತ್ತಮವಾದಂತಹ ವೀಡಿಯೋಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಅದನ್ನು ನಿಮಗೆ ತೋರಿಸಲು ಸಾಧ್ಯವಾಗುತ್ತೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಮತ್ತು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ ವಯಸ್ಸು ಬರುತ್ತೆ ನನಗೆ ವಯಸ್ಸಾಗುತ್ತೆ ಮುಪ್ಪಾಗುತ್ತೆ ಎಂಬುದು ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಒಂದು ಆತಂಕವಾಗಿರುತ್ತೆ ಮೂವತ್ತು ವಯಸ್ಸು ಮೂವತ್ತೈದು ವರ್ಷದ ತನಕ ಅಂತಹ ಯೋಚನೆಗಳಿರೋದಿಲ್ಲ ಆದರೆ ಮೂವತ್ತೈದು ವರ್ಷ ದಾಟದ ಮೇಲೆ ಅವರಿಗೆ ಅಂತಹ ಯೋಚನೆಗಳು ಬರುತ್ತೆ ಜನಗಳಿಗೆ ಅದಕ್ಕೆ ಒಂದೊಂದೇ ಬದಲಾವಣೆಗಳು ಕಾಣುತ್ತೆ ನಮ್ಮ ದೇಹದಲ್ಲಿ ದೈಹಿಕವಾದ ಬದಲಾವಣೆಗಳು ಕಾಣುತ್ತೆ ಮುಪ್ಪಿನ ಒಂದು ಮುಖ ಸುಕ್ಕು ಬೀಳುವುದು ಚರ್ಮ ಸುಕ್ಕು ಕಟ್ಟುವುದು ತಲೆ ಕೂದಲು ಬೆಳ್ಳಗಾಗುವುದು ಗಡ್ಡ ಬೆಳ್ಳಗಾಗುವುದು ಇಂಥ ವಿಚಾರಗಳು ಕೆಲವು ಕಡೆ ಇರುತ್ತೆ ಅಂಥವರಿಗಾಗಿ ಏನು ಮಾಡಬೇಕು ಎಂಬುದರ ಬಗ್ಗೆ ನಾವು ಯೋಚನೆ ಮಾಡುವಾಗ ಕೆಲವು ಹಲವಾರು ವರ್ಷಗಳ ಸಂಶೋಧನೆಯಿಂದ ತಿಳಿದು ಬಂದಂಥ ವಿಚಾರಗಳು ಈ ರೀತಿಯ ಒಂದು ಹತ್ತು ಆಹಾರ ಕ್ರಮವನ್ನು ಇದು ಮಾತ್ರ ಅಲ್ಲ ಎಷ್ಟು ಬಾಕ್ ಬೇಕಷ್ಟು ಆಹಾರ ಇದೆ ಆದರೆ ನಾನು ನಿಮಗೀಗ ಸಾಮಾನ್ಯವಾಗಿ ಸಿಗುವಂತಹ ಒಂದು ಹತ್ತು ಸಾಮಾನುಗಳ ಬಗ್ಗೆ ಹತ್ತು ವಸ್ತುಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೇನೆ ನಿಮ್ಮ ಆಹಾರದಲ್ಲಿ ಈ ವಸ್ತುಗಳನ್ನು ಬಳಸ್ತಾ ಬಂದರೆ ನೀವು ಜೀವನದಲ್ಲಿ ನಿಮ್ಮ ಮುಪ್ಪನ್ನು ಸಾಕಷ್ಟು ಕಾಲ ತಡೆ ಹಿಡಿಯಬಹುದು ಅಂದರೆ ಮುಪ್ಪಾದಂತೆ ತೋರದಂತೆ ನೀವು ಅದರಲ್ಲಿ ರಕ್ಷಣೆ ಪಡೆಯಬಹುದು ಅದರಲ್ಲಿ ಮೊದಲನೇದಾಗಿ ಸಿಹಿ ಗೆಣಸು ಸಿಹಿ ಗೆಣಸು ನಿಮಗೆ ಗೊತ್ತು ಸ್ವೀಟ್ ಪೊಟಾಟೊ ಅದನ್ನು ನೀವು ದಿನಕ್ಕೆ ಒಂದು ಹೊತ್ತಾದರೂ ನೀವು ಅದನ್ನು ಆಹಾರವಾಗಿ ಬಳಸಬೇಕು ಅದನ್ನು ಮಾತ್ರ ಬೇರೆ ಆಹಾರದ ಜೊತೆ ತಿನ್ನೋದಲ್ಲ ಅದನ್ನು ನೀವು ಒಂದು ಹೊತ್ತಿನ ಊಟವಾಗಿ ನೀವು ಅದನ್ನು ತಿನ್ನುತ್ತಾ ಬರಬೇಕು ಸಿಹಿ ಗೆಣಸು ತುಂಬ ಉತ್ತಮವಾದ ಆಹಾರ ಅದರಿಂದ ನಮಗೆ ಜಾಸ್ತಿ ದಪ್ಪ ಆಗೋದಿಲ್ಲ ತೂಕ ಹೆಚ್ಚೋದಿಲ್ಲ ಅದು ಯಾವುದೂ ಆಗೋದಿಲ್ಲ ಇದು ಎಲ್ಲ ರೋಗದವರು ತಿನ್ನಬಹುದಾದಂಥ ಒಂದು ಗೆಡ್ಡೆ ಈ ಗೆಡ್ಡೆಯನ್ನು ನೀವು ನಿಮ್ಮ ಜೀವನದಲ್ಲಿ ದಿವಸಕ್ಕೆ ಒಮ್ಮೆಯಾದರೂ ಒಂದು ಹೊತ್ತಿನ ಊಟ ಈ ಗೆಣಸು ಆಗಿರಬಲ್ಲಿ ಅಂತಹ ರೀತಿಯಲ್ಲಿ ನೀವು ಊಟ ಮಾಡಿದರೆ ಜೊತೆಗೆ ಬೇಕಾದರೆ ನೀವು ಮೀನು ತಿನ್ನಬೋದು ಅಥವಾ ಮೊಟ್ಟೆ ತಿನ್ಬೋದು ಅಂತ ಆಹಾರಗಳನ್ನು ಬಳಸಬಹುದು ಆದರೆ ಸಿಹಿ ಗೆಣಸನ್ನು ಮಾತ್ರ ನೀವು ತಿನ್ನೋದು ಬಹಳ ಉತ್ತಮ ಆಹಾರ ಕ್ರಮವಾಗುತ್ತೆ ನಿಮ್ಮ ಮುಪ್ಪನ್ನು ತಡೆಯುವಂತಹ ಕೆಲವು ಔಷಧೀಯ ಗುಣಗಳು ಈ ಆಹಾರದಲ್ಲಿ ಇರುತ್ತದೆ ಅಂದರೆ ಬೇಗ ಮುಪ್ಪಾಗದಂತೆ ಚರ್ಮ ಸುಕ್ಕುಗಟ್ಟದಂತೆ ತಡೆಯುವಂತಹ ಹಲವು ಅಂಶಗಳು ಆಹಾರ ಅಂಶಗಳು ಅದರಲ್ಲಿ ಸೇರಿಕೊಂಡಿರುತ್ತೆ ಇನ್ನು ಎರಡನೇದು ಬ್ಲ್ಯಾಕ್ ಬೀನ್ಸ್ ಬ್ಲ್ಯಾಕ್ ಬೀನ್ಸನ್ನು ನೀವು ಅದು ಈಗ ಸಾಮಾನ್ಯವಾಗಿ ಪ್ರೋಟೀನ್ ಜಾಸ್ತಿ ಇರುವಂಥ ವೇ ಉತ್ತಮ ಆಹಾರ ಅದು ಪ್ರೋಟೀನ್ ಬ್ಲ್ಯಾಕ್ ಬ್ಲೀ ಬ್ಲ್ಯಾಕ್ ಬ್ಯಾನ್ಸ್ ಈಗಿನ ಈ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಅದು ಸಿಗುತ್ತದೆ ಅದನ್ನು ನೀವು ಕೊಂಡು ಅದನ್ನು ಸಹ ಆಹಾರದಲ್ಲಿ ನಿತ್ಯವೂ ಬಳಸುತ್ತಾ ಬಂದರೆ ಅದು ಸಹ ನಿಮ್ಮ ಮುಪ್ಪನ್ನು ಮುಪ್ಪಾದಂಥ ಸಿಂಪ್ಟಮ್ಸನ್ನು ಅಂದರೆ ಲಕ್ಷಣಗಳನ್ನು ತಡೆಯುವಂತಹ ಶಕ್ತಿ ಬೀನ್ಸ್ ಬೀನ್ಸ್ಗಿದೆ ಬ್ಲಾಕ್ ಬೀನ್ಸ್ ಇನ್ನು ಬ್ಲಾಕ್ ಕೋಲ್ಡ್ ಬ್ರಾಕ್ ಕೋಲ್ಡ್ ಎಂಬುದೊಂದು ಹೂಕೋಸಿನ ಥರದ ಇನ್ನೊಂದು ಅದು ಬಣ್ಣದಲ್ಲಿರುತ್ತೆ ಆ ಬಣ್ಣ ಬಣ್ಣದಲ್ಲಿರುತ್ತೆ ಆ ಬಣ್ಣದಲ್ಲಿರೊಬ್ಬರ ಕೊಲೀನನ್ನು ನೀವು ತಿನ್ನೋದಾದರೆ ನಿಮ್ಮ ಆಹಾರದಲ್ಲಿ ಬಳಸುವುದರಿಂದ ನಿಮ್ಮ ಅಲ್ಲಿರುವಂತಹ ಈ ರೀತಿಯ ಮುಪ್ಪಿನ ಸಿ ಚಿಹ್ನೆಗಳು ಮುಪ್ಪಿನ ಲಕ್ಷಣಗಳು ಮುಖದಲ್ಲಾಗಲಿ ನಿಮ್ಮ ದೇಹದಲ್ಲಾಗಲಿ ಬದಲಾವಣೆ ಬರುವುದನ್ನು ತಡೆಯುತ್ತದೆ ನೀವು ಜೀವನದಲ್ಲಿ ಇನ್ನೂ ಯುವಕರಂತೆ ಚಿರ ಯುವಕರಂತೆ ಇರಲು ಸಾಧ್ಯ ಎಂಬುದು ಸಂಶೋಧನೆಗಳಿಂದ ತಿಳಿದುವಂಥ ವಿಚಾರ ಇನ್ನು ಹೇಳ್ತೀರಿ ನೀವು ಈಗ ನಾಲ್ಕನೇದಾಗಿ ನಾನು ಹೇಳ್ತೀನಿ ಬದನೆಕಾಯಿ ಬದನೆಕಾಯಿ ಸಾಮಾನ್ಯವಾಗಿ ಕೆಲವು ಜನರು ಅದನ್ನು ಇಷ್ಟಪಡೋದಿಲ್ಲ ಆದರೆ ಬದನೆಕಾಯಿಯಲ್ಲಿ ಉತ್ತಮವಾದ ಆಹಾರದ ನಮಗೆ ದೇಹಕ್ಕೆ ಬೇಕಾದಂಥ ಉತ್ತಮವಾದ ಜೀವಾಂಶಗಳು ಇದೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ಅಡಗಿರುವಂತಹ ಒಂದು ಕಾಯಿ ಅದನ್ನು ನೀವು ದಿನವೂ ನಿಮ್ಮ ಆಹಾರದಲ್ಲಿ ಬಳಸುತ್ತಾ ಬಂದರೆ ಅದು ಸಹ ನಿಮ್ಮ ವೃದ್ಧಾಪ್ಯವನ್ನು ವೃ ನೀವು ಅತಿ ಬೇಗ ವೃ ವೃದ್ಧರಂತೆ ಕಾಣುವುದನ್ನು ಅಥವಾ ನಿಮ್ಮ ತಲೆ ಕೂದಲು ಬೆಳ್ಳಗಾಗುವುದು ಅಥವಾ ನಿಮ್ಮ ಸುಕ್ಕುಗಟ್ಟುವುದು ಅಥವಾ ಮುಂತಾದ ಯಾವುದೇ ಲಕ್ಷಣಗಳು ಆಹಾರ ಈ ಆಹಾರ ಕ್ರಮದಿಂದ ನೀವು ಬರದಂತೆ ತಡೆಯಲು ಸಾಧ್ಯ ಗೊತ್ತಾಯ್ತಲ್ಲ ಈಗ ಹೇಳಿದ್ದು ಸಿಹಿ ಗೆಣಸು ಬ್ಲ್ಯಾಕ್ ಬೀನ್ಸು ಪ್ರಾಕೋಲೀನ್ ಬದನೆಕಾಯಿ ಐದನೇದಾಗಿ ನಾನು ಹೇಳ್ತಾ ಇರೋದು ಬೀಟ್ರೂಟ್ ಬೀಟ್ರೂಟ್ ಎಲ್ಲರಿಗೂ ಗೊತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುವಂಥ ಒಂದು ಆಹಾರ ಒಂದು ತರಕಾರಿ ಆ ತರಕಾರಿಯನ್ನು ನೀವು ಜೀವನದಲ್ಲಿ ಬಳಸುತ್ತಾ ಬಂದರೆ ಜೀವನದಲ್ಲಿ ಬಳಸುತ್ತಾ ಬರುವುದು ಸಹ ನಿಮ್ಮ ಜೀವನದಲ್ಲಿ ದಿನವೂ ಅದರ ಆಹಾರ ಕ್ರಮವನ್ನು ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಬಳಸಿ ಆಹಾರವಾಗಿ ತೆಗೆದುಕೊಳ್ಳುತ್ತಾ ಬಂದಾಗ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಯನ್ನು ನೀವು ನೋಡ್ಬೋದು ಅದು ನಮಗೆ ಬೇಕಾದ ಹಲವು ಜೀವಸತ್ವಗಳನ್ನು ಕೊಡುತ್ತದೆ ಉತ್ತಮವಾದ ಪೋಷಕಾಂಶವನ್ನು ಅಡಗಿಕೊಂಡಿರುವುದರಿಂದ ನಮಗೆ ಮುಪ್ಪಾಗುವುದನ್ನು ತಡೆಯುವಂತಹ ಒಂದು ಶಕ್ತಿ ಅದಕ್ಕಿದೆ ಅಂದರೆ ಮುಪ್ಪಾಗುವುದನ್ನು ತಡೆಯುವುದಂದರೆ ನೀವು ವಯಸ್ಸಾಗುವುದನ್ನು ತಡೆಯುವುದಲ್ಲ ಆದರೆ ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಮುಪ್ಪಿನ ಬದಲಾವಣೆಗಳು ನಿಮಗೆ ಅನಿಸದೇ ಹೋಗಬಹುದು ಆ ಲಕ್ಷಣಗಳು ನಿಮ್ಮಲ್ಲಿ ಕಾಣಬ ನೀವು ಯವ ಯುವ ಯವ ಯುವತ್ವವನ್ನು ಕಾಪಾಡಿಕೊಂಡು ಬರಲು ಈ ಆಹಾರವು ಬೀಟ್ರೂಟ್ ಸಹ ತುಂಬ ಸಹಕಾರಿಯಾಗಿರುತ್ತದೆ ಇನ್ನು ಮಾಂಸಾಹಾರಿಗಳಾದರೆ ಮತ್ತಿ ಮತ್ತೆ ಬಂಗಡೆ ಮತ್ತು ಚೂರ ಮುಂತಾದಂತಹ ಔಷಧಿಗಳು ಅಂದರೆ ಈ ಮರಿಗಳ ಈ ಮೀನುಗಳನ್ನು ತಿನ್ನುವುದು ಮತ್ತಿ ಬಂಗಡೆಗಳಂತಹ ಮೀನುಗಳನ್ನು ತಿನ್ನುವುದು ಸಹ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕು ಆರೋಗ್ಯಕ್ಕೆ ಸರಿಯಾದ ವೈದ್ಯಕೀಯ ತಪಾಸಣೆ ಮಾಡಿ ಯಾವ ರೋಗದ ಲಕ್ಷಣ ಇದೆ ಎಂಬುದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆಯನ್ನು ತಗೊಂಡು ಈ ಆಹಾರಗಳನ್ನು ನೀವು ಬಳಸುತ್ತಾ ಬಂದಾಗ ನಿಮ್ಮ ಮುದ್ ವ್ಯತ್ಯಾಪದ ಅಂದರೆ ಮುಪ್ಪಾಗುವಂತಹ ಒಂದು ಸಮಸ್ಯೆಗಳು ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಂಡರೆ ಅದನ್ನು ಮರೆಯಾಗುವಂತೆ ಈ ಆಹಾರ ಕ್ರಮದಿಂದ ಸಾಧ್ಯವಾಗುತ್ತದೆ ಮತ್ತು ಅವಕ್ಕೊಡೋ ಎನ್ನೋ ಒಂದು ಹಣ್ಣು ಅದೇ ನೀವು ನೋಡಿರ್ಬೋದು ಹಸಿರು ಬಣ್ಣಕ್ಕೆ ಅದರ ಅವಕ್ಕೊಡೋ ಅದರ ಜ್ಯೂಸು ಎಲ್ಲ ಅಂಗ ಜ್ಯೂಸ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅವಕ್ಕನ ಅದರನ್ನು ನೀವು ಬಳಸುತ್ತಾ ಬಂದರೆ ಅದಲ್ಲೂ ಸಹ ಉತ್ತಮವಾದ ಜೀವನ ಜೀವಾಂಶಗಳ ಜೀವಸತ್ವಗಳಿವೆ ಆ ಜೀವಸತ್ವಗಳನ್ನು ನೀವು ಉಪಯೋಗಿಸುವುದರಿಂದ ವೃದ್ಧಾಪ್ಯವಾಗುವ ನಿಮ್ಮ ಜೀವನದಲ್ಲಿ ವೃದ್ಧಾಪ್ಯಕ್ಕಿರುವಂಥ ಲಕ್ಷಣಗಳು ಕಡಿಮೆಯಾಗಿ ಯುವಕರಂತೆ ಕಾಣಲು ಸಾಧ್ಯವಾಗುತ್ತದೆ ಹಾಗೆ ನಾವು ಕಡಲೆಕಾಳು ಕಡಲೆಕಾಳನ್ನು ನಾವು ಹೆಚ್ಚಾಗಿ ತಿನ್ನಬೇಕು ಕಡಲೆಕಾಳು ನಮಗೆ ಎಲ್ಲರಿಗೂ ಚಿರಪರಿಚಿತವಾದ ಒಂದು ಕಾಳು ಅದು ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ಉತ್ತಮವಾದ ಪ್ರೋಟೀನ್ ಹೆಚ್ಚಾಗಿ ಇರುವಂಥ ಒಂದು ಆಹಾರ ಆಹಾರವನ್ನು ನಾವು ನಿತ್ಯವೂ ನಮ್ಮ ಆಹಾರದಲ್ಲಿ ಅಡಿಗೆಗಳಲ್ಲಿ ಬಳಸುತ್ತಾ ಬಂದಾಗ ನಾವು ಅದರ ಉಪಯೋಗವನ್ನು ಸರಿಯಾಗಿ ರೀತಿಯಲ್ಲಿ ಪಡೆದಾಗ ವಯಸ್ಸಾದಂತೆ ಕಾಣುವಂತಹ ಲಕ್ಷಣಗಳು ನಮ್ಮಿಂದ ಮರೆಯಾಗುತ್ತದೆ ವಯಸ್ಸಾದಂಗೆ ಅಂದರೆ ಮೂವತ್ತೈದು ವರ್ಷ ದಾಟಿದ ಮೇಲೆ ನಿಮಗಿಂತಹ ಸಮಸ್ಯೆಗಳು ಕಾಡುವುದಂತ ನಾನು ಮೊದಲೇ ಹೇಳಿದ್ದೆ ಅಂತಹ ಸಮಸ್ಯೆಗಳು ಮುಪ್ಪಾದಂತೆ ತೋರುವಂಥ ಮುಪ್ಪಾದ ತೋರುವಂಥ ಲಕ್ಷಣಗಳನ್ನು ಅದು ದೂರ ಮಾಡುತ್ತೆ ನಮ್ಮ ದೇಹ ಚಿರ ಯೌವನದಂತೆ ಕಾಣುತ್ತದೆ ನೀವು ಇನ್ನು ಯುವಕರಾಗಿಯೇ ಇರುವ ಹಾಗೆ ತೋರುತ್ತದೆ ಈಗ ಅದಾದ ಮೇಲೆ ಶುಂಠಿ ಶುಂಠಿ ಅದು ಡಿ ಎನ್ ಎ ಅದು ಶುಂಠಿಯಲ್ಲೂ ಸಹ ನಮಗೆ ಸಾಕಷ್ಟು ಉತ್ತಮವಾದ ಪೋಷಕಾಂಶ ಇರುವುದರಿಂದ ಶುಂಠಿ ಕೂಡ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ಕಡಿಮೆ ಮಾಡಿ ಅದು ಸುಕ್ಕುಗಟ್ಟದಂತೆ ನೋಡಿಕೊಂಡು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸರಿಯಾಗಿ ರೀತಿಯಲ್ಲಿ ಮಾಡಿ ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಬೇಕಾದರೆ ಶುಂಠಿ ಕಾಫಿಯನ್ನು ಮಾಡ್ಕೊಂಡು ಕುಡಿಬೋದು ಶುಂಠಿ ಬೇರೆ ಯಾವುದೇ ರೀತಿಯಲ್ಲಿ ಶುಂಠಿಯನ್ನು ಹೆಚ್ಚಾಗಿ ತಗೊಂಡಾಗ ನಿಮ್ಮ ಜೀವನದಲ್ಲಿ ಅಂತಹ ಮುಪ್ಪಾದಂತಹ ಲಕ್ಷಣಗಳು ಕಡಿಮೆ ಆಗುತ್ತದೆ ಇನ್ನು ಕೊನೆಯದಾಗಿ ಕಾಲಿಫ್ಲವರ್ ಅವ ಗೋಬಿ ಗೋಬಿ ಅಂತ ನೀವು ಗೊತ್ತು ಗೋಬಿ ಗೋಬಿ ಮಂಚೂರಿ ಅಂತ ನೀವು ತಿಂತಾಯಿರಿ ಆದರೆ ಗೋಬಿ ಮಂಚೂರಿ ಆ ಬೇರದಿದ್ದ ಮಸಾಲೆಗಳನ್ನು ಹಾಕಿ ತಿನ್ನುವುದಲ್ಲ ಗೋಬಿ ಕಾಲಿಫ್ಲವರನ್ನು ಕಾಲಿಫ್ಲವರ್ ನೀವು ದಿನವೂ ನಿಮ್ಮ ಆಹಾರದಲ್ಲಿ ಬಳಸುವುದರಿಂದಲೂ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತೊಂದು ವಿಷಯವನ್ನು ನೀವು ನೆನಪಿರಬೇಕು ಈ ಆಹಾರ ಈ ತರಕಾರಿಗಳನ್ನು ಬೆಳೆಯುವಾಗ ಅದಕ್ಕೆ ನೀವು ಈ ಕೀಟನಾಶಕ ಕ್ರಿಮಿನಾಶಕಗಳನ್ನು ಒಡೆದಿದ್ದ ಅಲ್ಲದೆ ಉತ್ತಮವಾದ ರೀತಿಯಲ್ಲಿ ನೀವು ಅದನ್ನು ಬೆಳೆದಿದ್ದರೆ ಮಾತ್ರ ಅದು ಅದರ ಉಪಯೋಗ ಪಡೆಯಲು ಸಾಧ್ಯ ಔಷಧಿಯನ್ನು ಒಡೆದಂತಹ ಆ ಮಾತ್ರೆಯನ್ನು ಆ ಔಷಧಿ ಕೀಟನಾಶಕಗಳನ್ನು ಒಡೆದಂತಹ ತರಕಾರಿಗಳನ್ನು ತಿನ್ನುವುದರಿಂದ ನಾವು ಹೇಳಿದಂತಹ ಉಪಯೋಗಗಳಿಗೆ ಸಿಕ್ಕೋದು ಕಷ್ಟ ಆಗುತ್ತದೆ ಅದರಿಂದ ಉತ್ತಮವಾದಂತಹ ತರಕಾರಿಗಳು ಯಾವುದೇ ವಿಷಾಂಶ ಸೇರದೇ ಇರುವಂತಹ ತರಕಾರಿಗಳನ್ನು ನಾವು ತಿನ್ನುವುದರಿಂದ ಈ ಮೂವತ್ತೈದು ವರ್ಷ ದಾಟಿದ ಮೇಲೆ ನಮ್ಮಲ್ಲಿ ಕಾಣಿಸಿಕೊಳ್ಳುವಂತಹ ವೃದ್ಧಾಪದ ಲಕ್ಷಣಗಳನ್ನು ಕಡಿಮೆ ಮಾಡಿ ನಾವು ಯವನ ಚಿರಯವನದಂತೆ ಇರ್ಬೋದು ನಿರೋಗಿಗಳಾಗಿರ್ಬೋದು ಅದಕ್ಕಾಗಿ ನೀವು ನಿಮಗೇನಾದರೂ ಏನಾದರೂ ದೈಹಿಕವಾದ ಸಮಸ್ಯೆಗಳು ಕಂಡರೆ ಯಾವುದೇ ರೋಗ ಬಂದರೆ ನೀವು ತಜ್ಞ ವೈದ್ಯರಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಇಂಥ ಆಹಾರ ಕ್ರಮವನ್ನು ಅನುಸರಿಸುತ್ತಾ ಬಂದಾಗ ನೀವು ಜೀವನದಲ್ಲಿ ಉತ್ತಮವಾದ ಯೌನ ಯೌನವ ಯುವಕರಂತೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಇವತ್ತಿನಿಂದ ಸಿಹಿ ಆಹಾರವಾಗಿ ಬಳಸಿ ಬ್ಲ್ಯಾಕ್ ಬೀನ್ಸನ್ನು ಆಹಾರವಾಗಿ ಬಳಸಿ ಬ್ರಾಕೋಳಿನನ್ನು ಆಹಾರವಾಗಿ ಬದಲಿಸಿ ಬದನೆಕಾಯಿಯನ್ನು ತಿನ್ನಲು ಮರೆಯಬೇಡಿ ಬೀಟ್ರೂಟ್ ನೀವು ದಿವಸವೂ ಬಳಸ್ತಾ ಬನ್ನಿ ಮತ್ತಿ ಬಂಗಡೆ ಮುಂತಾದ ಮೀನುಗಳನ್ನು ನೀವು ತಿನ್ನುತ್ತಾ ಬನ್ನಿ ಅವಕೋಳ ಕಡಲೆಕಾಳು ಶುಂಠಿ ಖಾಲಿ ದಿನವೂ ತಿನ್ನುತ್ತಾ ಬಂದರೆ ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ಜೀವನದಲ್ಲಿ ವೃದ್ಧಾಪದ ಲಕ್ಷಣಗಳು ಕಡಿಮೆಯಾಗಿ ಯೌವನದ ಲಕ್ಷಣಗಳು ನಿಮ್ಮಲ್ಲಿ ಉಳಿದುಕೊಳ್ಳುತ್ತದೆ ನೀವು ಇದನ್ನು ಇವತ್ತಿನಿಂದ ಆರಂಭಿಸಿ ಇಂತಹ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಬರುತ್ತೇನೆ ಇಂತಹ ವಿಷಯಗಳನ್ನು ಕೊಡುತ್ತಿರುವ ಮಾಣಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಿಮಗೆ ಮಳ್ಯಾ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅದರಿಂದ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜ್ಞಾನಾರ್ಜನೆ ಮಾಡಿಕೊಳ್ಬಹುದು ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆಯೇ ಉತ್ತಮವಾದ ವ್ಯವಹಾರಗಳನ್ನು ಮಾಡಲು ಹಣಕಾಸಿನ ವ್ಯವಹಾರವನ್ನು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ